अल्हम्दुलिल्लाह रब्बिल आलमीन सलातु वस्सलाम अला अशरफिल मुर्सलीन व आलिहि व सहबिहि अजमईन। आत्मीयरे, केएम शरीफ साहब अवरंदिगिर ओडनाट सुमारु 18 19 वर्षद्दु। 2000 आसुपासिनल्ली करावळी कर्नाटकदल्ली संघपरिवारदिंद अल्पसंख्यातर मेले ಮಿತಿಮೀರಿದಂತಹ ಆ ದೌರ್ಜನ್ಯದ ಸಂದರ್ಭದಲ್ಲಿ ಕರಾವಳಿ ಜನಜಾಗೃತಿ ಒಕ್ಕೂಟದ ಮೂಲಕ ಅದೇ ರೀತಿ ಕರ್ನಾಟಕ ಫೋರಂ ಫಾರ್ ಡಿಗ್ನಿಟಿ ಎಂಬ ಸಂಘಟನೆಗಳನ್ನು ಕಟ್ಟಿಕೊಂಡು ಹೋರಾಟ ರಂಗಕ್ಕೆ ಧುಮುಕಿದ್ದೆವು. ಹೋರಾಟದ ಪ್ರಾರಂಭ ಕಾಲದಲ್ಲಿಯೇ ಒಡನಾಟಿಯಾಗಿದ್ದಂತಹ ಕೆಎಂ ಶರೀಫ್ ಸಾಬ್ರವರು ಯಾವತ್ತು ಈ ಹೋರಾಟ ರಂಗಕ್ಕೆ ಧುಮುಕಿದರೋ ಅಂದಿನಿಂದ ಹಿಂದೆ ತಿರುಗಿ ನೋಡಿದ್ದೇ ಇಲ್ಲ. ಮೂರು ಅಂಗಡಿಗಳನ್ನು ಇಟ್ಟು ವ್ಯಾಪಾರ ಮಾಡ್ತಾ ಇದ್ದಂತಹ ಕೆ ಎಂ ಶರೀಫ್ ಸಾಬ್ರವರು ಒಂದೊಂದನ್ನೇ ಕಳ್ಕೊಂಡ್ರು. ಕೊನೆಗೆ 2005 ಕರ್ನಾಟಕ ಫೋರಂ ಫಾರ್ ಡಿಗ್ನಿಟಿಯ ರಾಜ್ಯಾಧ್ಯಕ್ಷರಾಗಿದ್ದ ಸಂದರ್ಭದಲ್ಲಿ ಕೊನೆಯ ಅಂಗಡಿಯ ಮಾಲಕರು ಅವರು ಕೆ ಎಫ್ ಡಿ ಅಧ್ಯಕ್ಷರಾದರು ಎಂಬ ಕಾರಣಕ್ಕಾಗಿ ಆ ಅಂಗಡಿಯಿಂದ ಅವರನ್ನು ಹೊರಹಾಕಿದ್ದರು. ಅಂದಿನಿಂದ ಯಾವುದೇ ಉದ್ಯೋಗವನ್ನು ಮಾಡದೆ ಸುಮಾರು 15 ವರ್ಷಗಳ ಕಾಲ ಸಂಘಟನೆಯಲ್ಲಿ ಪೂರ್ಣಾವಧಿ ಕಾರ್ಯಕರ್ತನಾಗಿ ಸರ್ವಸ್ವವನ್ನು ಫ್ಯಾಸಿಸ್ಟ್ ವಿರೋಧಿ ಹೋರಾಟದಲ್ಲಿ ಸಂವಿಧಾನದ ಉಳಿವಿಗಾಗಿರುವಂತಹ ಈ ಹೋರಾಟದಲ್ಲಿ ಅವರು ತಮ್ಮನ್ನು ತೊಡಗಿಸಿಕೊಂಡಿದ್ದರು. ಪ್ರಾರಂಭ ಕಾಲದಲ್ಲಿ ಕರಾವಳಿಯಲ್ಲಿ ಆ ಮಡುಗಟ್ಟಿದ್ದಂತಹ ಒಂದು ಹತಾಶೆ ಆಕ್ರೋಶ, ಮುಸ್ಲಿಮರಲ್ಲಿದ್ದಂತಹ ಒಂದು ಭಯಭೀತವಾದಂತಹ ಆತ್ಮವಿಶ್ವಾಸ ಕುಗ್ಗಿಹೋದಂತಹ ಆ ಸಂದರ್ಭದಲ್ಲಿ ಕೆ ಎಂ ಶರೀಫ್ ಸಾಬ್ರವರ ತೀಕ್ಷ್ಣವಾದಂತಹ ಭಾಷಣಗಳು, ಆ ಹೋರಾಟಕ್ಕೆ ನೀಡಿದಂತಹ ನೇತೃತ್ವವು, ಅದು ಕರಾವಳಿ ಕರ್ನಾಟಕದ ಅಲ್ಪಸಂಖ್ಯಾತರಲ್ಲಿ ಒಂದು ಆತ್ಮವಿಶ್ವಾಸವನ್ನು ಹೆಚ್ಚಿಸಿತ್ತು. ಕೆ ಎಂ ಶರೀಫ್ ಸಾಬ್ರವರು ಹೋರಾಟ ರಂಗದಲ್ಲಿ ಬದ್ಧತೆ ಇದ್ದಂತಹ ಒಬ್ಬ ವ್ಯಕ್ತಿಯಾಗಿದ್ದರು. ಮುಸ್ಲಿಂ ಸಬಲೀಕರಣದ ಆ ಧ್ಯೇಯವನ್ನು ಇಟ್ಟುಕೊಂಡು ಈ ದೇಶದ ಬಗ್ಗೆ, ಈ ದೇಶದ ಬಹುತ್ವದ ಪರಂಪರೆಯ ಬಗ್ಗೆ, ಬಹು ಸಂಸ್ಕೃತಿಯ ಬಗ್ಗೆ, ಈ ದೇಶದ ಶತ್ರುಗಳ ಬಗ್ಗೆ, ಮುಸ್ಲಿಂ ಸಮುದಾಯ ಮತ್ತು ಇತರ ದಮನಿತ ಸಮುದಾಯಗಳ ಬಗ್ಗೆ ತುಂಬ ಆಳವಾಗಿ ಅವರು ಅರ್ಥ ಮಾಡಿಕೊಂಡಿದ್ದರು. ಮತ್ತು ಅವರ ಗುರಿಯು ಸ್ಪಷ್ಟವಾಗಿತ್ತು. ಜಾತ್ಯಾತೀತತೆ ಮತ್ತು ಪ್ರಜಾಪ್ರಭುತ್ವ ಸಮಾಜವಾದದ ಆ ಮೌಲ್ಯವನ್ನು ಒಳಗೊಂಡಂತಹ ಭಾರತದ ಆ ಕಲ್ಪನೆಯಲ್ಲಿ ಸ್ಪಷ್ಟ ನಿಲುವನ್ನು ಅವರು ಹೊಂದಿದ್ದರು. ಆ ಕಾರಣದಿಂದಲೇ ಕೆ ಎಂ ಶರೀಫ್ ಸಾಬ್ರವರು ಹೋರಾಟದಲ್ಲಿ ಯಾವತ್ತೂ ದೃಢವಾಗಿ ನಿಲ್ಲಲು ಸಾಧ್ಯವಾಯಿತು. ಯಾವತ್ತೂ ಕೂಡ ತುಂಬ ನಿರೀಕ್ಷೆಯನ್ನು ಹೊಂದಿದ ಒಬ್ಬ ನಾಯಕರಾಗಿದ್ದರು. ಹತಾಶೆ, ಭಯ ಎಂಬುದೇ ಅವರಲ್ಲಿ ಇರಲಿಲ್ಲ. ಸಂಘಟನೆಯ ವಿರುದ್ಧ ಅವರ ವೈಯಕ್ತಿಕ ಜೀವನದ ಬಗ್ಗೆ ಅವರನ್ನು ತೇಜೋವಧೆಗೊಳಿಸಲು ಪ್ರಯತ್ನಿಸಿದಾಗ, ಆರೋಪಗಳ ಸುರಿಮಳೆಗಳು ಕೂಡ ಬಂದ ಸಂದರ್ಭ, ಆ ಸಂದರ್ಭದಲ್ಲಿಯೂ ಕೂಡ ಎಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಕೂಡ ಯಾವಾಗಲೂ ಅವರು ದೃಢಚಿತ್ತರಾಗಿದ್ದರು. ಅವರು ಧೃತಿಗೆಡುತ್ತಿರಲಿಲ್ಲ. ಅವರು ಓದುವ ವ್ಯಕ್ತಿತ್ವವನ್ನು ಹೊಂದಿದಂತಹ, ಅಪಾರ ಜ್ಞಾನವನ್ನು ಒಳಗೊಂಡಿದ್ದಂತಹ ವ್ಯಕ್ತಿತ್ವವಾಗಿತ್ತು. ಸಂಘಟನೆಯ ಪ್ರಾರಂಭ ಕಾಲದಲ್ಲಿ ನಾವೆಲ್ಲರೂ ಸಾಮಾನ್ಯ ಸದಸ್ಯರಾಗಿದ್ದೆವು. ಆ ಸಂದರ್ಭದಲ್ಲಿ ನಮ್ಮ ಮೇಲ್ಸ್ತರದ ನಾಯಕರು ಒಬ್ಬರು ನಮ್ಮ ಆ ಸಮಿತಿಗೆ ಭೇಟಿ ಕೊಟ್ಟ ಸಂದರ್ಭದಲ್ಲಿ ಅವರು ನಮ್ಮನ್ನು ಒಂದು ಮೋಟಿವೇಶನ್ಗಾಗಿ ಒಂದು ಮಾತನ್ನು ಹೇಳಿದರು. ಸಂಘಟನೆಯನ್ನು ಪರಿಚಯ ಪಡಿಸ್ತಾ, ಈ ಸಂಘಟನೆ ಆಂತರಿಕ ಪ್ರಜಾಪ್ರಭುತ್ವವುಳ್ಳಂತಹ ವ್ಯವಸ್ಥೆ ಇರುವಂತಹ ಒಂದು ಸಂಘಟನೆಯಾಗಿದೆ. ಈ ಸಂಘಟನೆಯ ಒಬ್ಬ ಸಾಮಾನ್ಯ ವ್ಯಕ್ತಿ ಕೂಡ ನಾಳೆ ರಾಷ್ಟ್ರೀಯ ನಾಯಕನೂ ಆಗಬಹುದು. ಈ ಆಂದೋಲನದ ನೇತೃತ್ವವನ್ನು ವಹಿಸುವಂತಹ ಚೇರ್ಮನ್ ಕೂಡ ಆಗ್ಬೋದು ಅಂತ. ಕೆಲವೇ ವರ್ಷಗಳಲ್ಲಿ ನಮ್ಮೊಟ್ಟಿಗೆ ಸಾಮಾನ್ಯ ವ್ಯಕ್ತಿಯಾಗಿ, ಸಾಮಾನ್ಯ ಕಾರ್ಯಕರ್ತರಾಗಿದ್ದಂತಹ ಶರೀಫರವರು ಈ ಆಂದೋಲನದ ರಾಷ್ಟ್ರೀಯ ಅಧ್ಯಕ್ಷರಾಗಿ ಆಯ್ಕೆಯಾದರು.
ಈಗಲೂ ನನಗೆ ಆ ಸಂತೃಪ್ತಿ ಇದೆ. ಅಂತಹ ಒಬ್ಬ ರಾಷ್ಟ್ರೀಯ ನಾಯಕ, ಅಂತಹ ಒಂದು ಸಾಮರ್ಥ್ಯ ಇದ್ದಂತಹ ವ್ಯಕ್ತಿತ್ವ ಇದ್ದಂತಹ ಒಬ್ಬ ಕಾರ್ಯಕರ್ತನೊಂದಿಗೆ ಕೆಲಸ ಮಾಡಲಿಕ್ಕೆ ನನಗೆ ಅವಕಾಶ ಸಿಕ್ಕಿರುವಂಥದ್ದು ತುಂಬ ಸೌಭಾಗ್ಯ ಅಂತ ನಾನು ಭಾವಿಸ್ಕೊಳ್ತೇನೆ. ವೈಯಕ್ತಿಕ ಜೀವನ ಕೂಡ ಅವರು ತುಂಬ ಮಾದರಿಯುತವಾಗಿತ್ತು. ಶಿಸ್ತಿನ ಸಿಪಾಯಿಯಾಗಿದ್ದರು. ಸಮಯ ಯಾವತ್ತೂ ಸಮಯ ವ್ಯರ್ಥ ಮಾಡ್ತಾ ಇರಲಿಲ್ಲ. ಅವರು ಏನಾದರೂ ಸ್ವಲ್ಪ ಬಿಡುವು ಸಿಕ್ಕಿದ ಕೂಡಲೇ ಅವರು ಹೆಚ್ಚು ಪುಸ್ತಕ ಓದಲಿಕ್ಕೆ ಅವರು ಆ ಸಮಯವನ್ನು ವ್ಯಯಿಸ್ತಾ ಇದ್ದರು. ಮತ್ತು ಅವರ ಆ ಮನೆಯವರೊಂದಿಗೆ ಕೂಡ ಮಾತಾಡಿದಾಗ ಅವರ ಮಕ್ಕಳಲ್ಲಿಯೂ ಕೂಡ ಅವರು ಕಲಿಸಿದಂತಹ ಸಂಸ್ಕಾರ ಮತ್ತು ಆ ಧೈರ್ಯ. ಅವರ ಮಗ ಒಂದು ಸಂತಾಪ ಸೂಚಕ ಸಭೆಯಲ್ಲಿ ಹೇಳ್ತಾ ಇದ್ದರು, ಏನು ನೀವು ನನ್ನ ತಂದೆಯ ಬಗ್ಗೆ ನೀವು ಹೊಗಳ್ತಾ ಇದ್ದೀರೋ, ಏನು ಅವರ ಬಗ್ಗೆ ನೀವು ಹೇಳ್ತಾ ಇದ್ದೀರೋ ಅದೆಲ್ಲವೂ ಕೂಡ ಅದು ನಮ್ಮ ಮನೆಯಲ್ಲಿ ಅದೇ ರೀತಿಯ ಜೀವನವನ್ನು ಅವರು ನಡೆಸಿದರು. ನಮ್ಮನ್ನು ಅದೇ ರೀತಿಯಾಗಿ ಅವರು ಬೆಳೆಸಿದರು. ದೇವನಲ್ಲಿ ಅಚಲವಾದಂತಹ ವಿಶ್ವಾಸ ಇತ್ತು ಅವರಿಗೆ. ಯಾವತ್ತೂ ಅವರು ಹೇಳ್ತಾ ಇದ್ದರು, ಯಾವುದೇ ಸಂದರ್ಭದಲ್ಲಿ ನೀವು ಧೃತಿಗೆಡಬಾರದು. ಲಾ ತಹಸನ್ ಇನ್ನಲ್ಲಾಹ ಮಾನ, ದೇವನು ನಮ್ಮೊಂದಿಗಿದ್ದಾನೆ, ಆದ್ದರಿಂದ ಭಯಗೊಳ್ಳಬೇಡಿ ಎಂದು ಯಾವತ್ತೂ ಕೂಡ ಅವರು ಹೇಳ್ತಾ ಇದ್ದರು. ಅಂತಹ ಒಂದು ದೃಢಚಿತ್ತತೆ ಅವರಲ್ಲಿ ಇತ್ತು. ಮತ್ತು ಅವರ ಭಾಷಣದಲ್ಲಿ ಯಾವತ್ತೂ ಕೂಡ RSS ಫ್ಯಾಸಿಸಮನ್ನು ವಿಶ್ಲೇಷಿಸದೆ ಅಥವಾ ಅದರ ಬಗ್ಗೆ ಮಾತಾಡದೆ ಅವರ ಭಾಷಣ ಪೂರ್ತಿ ಆಗ್ತಾ ಇರಲಿಲ್ಲ. ಆವತ್ತೇ ಅವರು ಹೇಳ್ತಾ ಇದ್ದರು, RSSನ ಫ್ಯಾಸಿಸಮ್ ಅದು ಕೇವಲ ಮುಸ್ಲಿಂ ಸಮುದಾಯಕ್ಕೆ ಮಾತ್ರ ಬೆದರಿಕೆಯಾಗಿರುವುದಲ್ಲ, ಬದಲಾಗಿ ಈ ದೇಶಕ್ಕೆ ಗಂಡಾಂತರವಾಗಿದೆ. ಈ ದೇಶದ ಸಂವಿಧಾನಕ್ಕೆ, ಈ ದೇಶದ ಬಹುತ್ವಕ್ಕೆ ಅಪಾಯಕಾರಿಯಾದಂತಹ ಸಿದ್ಧಾಂತವಾಗಿದೆ. ಆದ್ದರಿಂದ ಅದನ್ನು ಕೇವಲ ಮುಸ್ಲಿಮರು ಮಾತ್ರ ವಿರೋಧಿಸಬೇಕಾದದ್ದಲ್ಲ, ಯಾರು ಈ ಸಂವಿಧಾನ ಮತ್ತು ಈ ಜಾತ್ಯತೀತ ಪರಂಪರೆ, ಈ ಬಹುತ್ವ ಉಳಿಯಬೇಕು ಅಂತ ಬಯಸ್ತಾರೋ ಮತ್ತು ಈ ಫ್ಯಾಸಿಸಮ್ ಈ ದೇಶಕ್ಕೆ ಅಪಾಯಕಾರಿ ಅಂತ ಭಾವಿಸ್ತಾರೋ, ಅವರು ಎಲ್ಲರೂ ಕೂಡ ಒಂದು ವಿಶಾಲ ಮೈತ್ರಿಯನ್ನು ಮಾಡಿಕೊಂಡು ಈ ಫ್ಯಾಸಿಸಮ್ನ ವಿರುದ್ಧ ಹೋರಾಡಬೇಕು. ಆವಾಗ ಮಾತ್ರ ನಮಗೆ ಇದನ್ನು ಸೋಲಿಸ್ಬೋದು ಅಂತ 20 ವರ್ಷ ಮೊದಲೇ ಅವರು ಹೇಳ್ತಾ ಇದ್ದರು. ಇವತ್ತು ನಾವು ಅದನ್ನು ನೋಡ್ತಾ ಇದ್ದೇವೆ. ಅದು ಇವತ್ತು ಸತ್ಯವಾಗಿದೆ. ಯಾರು ಇವತ್ತು ಫ್ಯಾಸಿಸಮ್ನ ಎಜೆಂಡಾವನ್ನು ಎದುರಿಸ್ತಾರೋ ಅವರೆಲ್ಲರವನ್ನು, ಅದು ಒಬ್ಬ ವ್ಯಕ್ತಿಯಾಗಿರಲಿ ಅಥವಾ ಒಂದು ಸಂಘಟನೆಯಾಗಿರಲಿ, ಅವರು ಎಲ್ಲ ರೀತಿಯ ಪ್ರಜಾಸತ್ತಾತ್ಮಕವಾದಂತಹ ಧ್ವನಿಯನ್ನು ಅಡಗಿಸುವಂತಹ, ದಮನಿಸುವಂತಹ ಪ್ರಯತ್ನ ಇವತ್ತು ನಡೀತಾ ಇದೆ. ಇಂತಹ ಒಂದು ಸಂದರ್ಭದಲ್ಲಿ ಫ್ಯಾಸಿಸ್ಟ್ ವಿರೋಧಿ ಹೋರಾಟದ ಒಬ್ಬ ಮುಂಚೂಣಿಯ ಕಾರ್ಯಕರ್ತನನ್ನು ನಾವು ಕಳ್ಕೊಂಡಿದ್ದೇವೆ. ಇದು ಕೇವಲ ಮುಸ್ಲಿಂ ಸಮುದಾಯಕ್ಕೆ ಮಾತ್ರವಲ್ಲ, ಇಡೀ ದೇಶಕ್ಕೆ ಫ್ಯಾಸಿಸ್ಟ್ ವಿರೋಧಿ ಹೋರಾಟಕ್ಕೆ ಆದಂತಹ ಒಂದು ದೊಡ್ಡ ನಷ್ಟವಾಗಿದೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ವಾಖಿರ್ ದವಾನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್.